ಹಳೆಮಯ್ಯ ಆ ಇಂಜಿನಿಯರ್ ಲಾಯರ್ ನೋಟಿಸ್ ಕಳಿಸಿದಾನೆ 16ನೇ ತಾರೀಕು ಕೋರ್ಟ್ ಗೆ ಅಪಿಯರ್ ಆಗಬೇಕಂತೆ ಅವನು ಮಗಳನ್ನ ಕಳ್ಕೊಂಡ್ರು ಹೋಗ್ರು ಕಮ್ಮಿ ಆಗಿಲ್ಲ ಅನ್ಸುತ್ತೆ ಕೋರ್ಟ್ ಗೆ ಹೋಗ್ ತುಂಬಾ ದಿನ ಆಯ್ತು ಒಳ್ಳೆ ಲಾಯರ್ ನ ನೋಡಿ ಇಷ್ಟೇ ಅಲ್ವಾ ನೀವೆಲ್ಲ ನಿಜಾನೇ ಹೇಳಿದಿರಿ ನಾನು ಕೋರ್ಟ್ ಅಲ್ಲಿ ಇದು ಸುಳ್ಳು ಅಂತ ವಾದಿಸ್ತೀನಿ ಅದಕ್ಕೆ ಅಲ್ವಾ ನಾವು ನಿಮ್ಮತ್ರಕ್ಕೆ ಬಂದಿದ್ದು ಮೇ 20ನೇ ತಾರೀಕು ಅಲ್ವಾ ನೀವು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದು ಅದೇ ದಿನ ಅದೇ ಟೈಮ್ ಅಲ್ಲಿ ನೀವು ದಿಲ್ಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆ ಟಿಫನ್ ಮಾಡ್ತಾ ಇದ್ದೀರ ಅಂತ ದಾಖಲೆ ಸೃಷ್ಟಿ ಮಾಡ್ತೀನಿ ಪ್ರೈಮ್ ಮಿನಿಸ್ಟರ್ ಜೊತೆ ನಮ್ಮಂತವರಿಗೆ ಕನೆಕ್ಷನ್ ಇದೆ ಅಂದ್ರೆ ನಂಬತಾರ ನಂಬಲ್ವಾ ಬೇಡ ಬಿಡಿ ಸತ್ಯಂ ಕಂಪ್ಯೂಟರ್ ಚೇರ್ಮನ್ ಜೊತೆ ಹೈದರಾಬಾದ್ ಅಲ್ಲಿ ಮೀಟಿಂಗ್ ಅಲ್ಲಿ ಇದ್ರು ಅಂತ ಸೃಷ್ಟಿ ಮಾಡಿದ್ರು ಆಯ್ತು ಅವರೆಲ್ಲ ಫ್ರಾಡ್ ಕೇಸ್ ಅಲ್ಲಿ ಜೈಲ್ ಅಲ್ಲಿ ಇದ್ದಾರೆ ಅದೆಲ್ಲ ನಾನು ನೋಡ್ಕೊತೀನಿ ಬಿಡ್ರಿ ಸಾಕ್ಷಿಗಳದೇನ್ರಿ ಬಾಲ್ಡಿ ತಲೆ ಮೇಲೆ ವಿಗ್ ಹಾಕಿದಂಗೆ ಇವರು ಎಣ್ಣೆ ಹಾಕ್ತಾರ ಎಷ್ಟೇ ಆಗ್ಲಿ ನನ್ನಳೆ ಮೈ ಅಲ್ವಾ ಮತ್ತೆ ಟೆನ್ಷನ್ ಯಾಕ್ರಿ ಒಂದು ಕ್ವಾರ್ಟರ್ ಹೊಡೆದು ಮನೆಯಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳಕ್ಕೆ ಹೇಳಿ ಅವನೇ ಶರತ್ ಅಂದ್ರೆ ದೊಡ್ಡ ಬಿಲ್ಡರ್ ಅವನ ಸಪೋರ್ಟ್ ಇಂದಾನೆ ಇಂಜಿನಿಯರ್ ನ ಮೇಲೆ ಕೇಸ್ ಹಾಕಿರೋದು ಆಹಾ ನಿಮ್ಮ ಹತ್ರ ಯಾವ್ದಾದ್ರೂ ಸಾಕ್ಷ್ಯಾಧಾರಗಳಿದ್ಯಾ ಆ ದೇವರೇ ಸಾಕ್ಷಿ ಇವರ ಆನರ್ ಈ ಜಕ್ಕ ಕಡಿಸಿರೋ ಬ್ರಿಜ್ಜು ಬಿದ್ದು ಹೋಗಿರೋದು ನಿಜ ಅದನ್ನ ಪರಿಶೀಲನೆ ಮಾಡಿ ಕಳಪೆ ಕಾಮಗಾರಿಯಿಂದಲೇ ಹೀಗಾಗಿದೆ ಅಂತ ನಾನು ರಿಪೋರ್ಟ್ ರೆಡಿ ಮಾಡಿದ್ದು ನಿಜ ಮದುವೆ ಆಗಬೇಕಾಗಿದ್ದು ನನ್ನ ಮಗಳನ್ನ ಮಾನ್ ಭಂಗ ಮಾಡಿ ಅವಳು ಜೀವ ಹಿಟ್ಟಿ ಪ್ರಾಣ ತೆಗೆದಿತ್ತು ನಿಜ ಇವರ ಆನರ್ ಇದಕ್ಕೆಲ್ಲ ನನ್ನ ಆತ್ಮ ಸಾಕ್ಷಿ ಬಿಟ್ರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ ಯುವರ್ ಆನರ್ ಬೇರೆ ಯಾವ ಸಾಕ್ಷಿನೂ ಇಲ್ಲ ಯುವರ್ ಆನರ್ ಕೋರ್ಟಿಗೆ ಬೇಕಾಗಿರೋದು ಮನಸ್ ಸಾಕ್ಷಿ ಅಲ್ಲ ಮನುಷ್ಯರ ಸಾಕ್ಷಿ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನನ್ನ ಕ್ಲೈಂಟ್ ಜಕ್ಕ ಅದೇ ದಿನ ಬೆಂಗಳೂರು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಪಡೀತಾ ಇದ್ರು ಇದು ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಸರ್ಟಿಫಿಕೇಟ್ ಅದೇ ದಿನ ಪಾಂಡು ಅವರು ಶಿವಮೊಗ್ಗದಲ್ಲಿರೋ ಅಶೋಕ ಹೋಟ್ಲ್ ಅಲ್ಲಿ ಉಳ್ಕೊಂಡಿದ್ರು ಆ ಹೋಟ್ಲ್ ಬಿಲ್ಲು ನೋಡಿದ್ರ ಯುವರ್ ಆನರ್ ಎಷ್ಟು ಅಮಾಯಕ ಅಂತರ ನಡೆಸ್ತಾ ಇದ್ದಾರೆ ಬಟ್ ಹೀ ಇಸ್ ಎ ಕ್ರಿಮಿನಲ್ ಅವನ ಅಳಿಯ ಇವನು ದೊಡ್ಡ ನರಹಂತಕ ಯುವರ್ ಆನರ್ ದುಡ್ಡು ಕೊಟ್ರೆ ಇಂಥ ಸಾಕ್ಷಿಗಳು ಸಾವಿರಾರು ಸಿಗ್ತವೆ ಡಾಕ್ಟರ್ ಹತ್ರ ಲಾಯರ್ ಹತ್ರ ಎಲ್ಲರೂ ಸಾಮಾನ್ಯವಾಗಿ ನಿಜಾನೇ ಹೇಳ್ತಾರೆ ಇವರಿಬ್ರು ನನ್ನ ಹತ್ರ ಬಂದು ಹೇಳಿದ ನಿಜ ಎಲ್ಲ ಈ ಸಿಡಿಯಲ್ ರೆಕಾರ್ಡ್ ಆಗಿದೆ ನೀವು ರೇಪ್ ಮಾಡಿದ್ದನ್ನ ಯಾರಾದ್ರೂ ನೋಡಿದ್ರ ನನ್ನ ಅಳಿಯ ಯಾರು ನೋಡಬಾರ್ದು ಅಂತ ಬಾಗ್ಲಾಕೊಂಡು ರೇಪ್ ಮಾಡ್ದ ಆ ಹುಡುಗಿ ಇನ್ನು ಬದುಕಿದಾಳ ಬಿಟ್ಟಿದ್ರೆ ಬದುಕಿರ್ತಿದ್ಲು ಸಾಯಿಸ್ಬಿಟ್ಟಲ್ಲ ಯುವರ್ ಆನರ್ ನ್ಯಾಯನ ಕಾಪಾಡು ಅಂತ ನನ್ನ ಸ್ನೇಹಿತ ಹೇಳಿದ ಮಾತಿಗೆ ನಾನು ಇವತ್ತು ವಾದ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಬರೀ ಸ್ನೇಹಕ್ಕೋಸ್ಕರ ಅಲ್ಲ ನ್ಯಾಯ ಕೇಳ್ಕೊಂಡು ನ್ಯಾಯಾಲಯಕ್ಕೆ ಬರ್ತಾ ಇರೋರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದೀನಿ ನಾನೊಬ್ಬ ನ್ಯಾಯವಾದಿ ಅಂತ ಗರ್ವ ಪಡ್ತಾ ಇದ್ದೀನಿ ಅಪರಾಧಿ ಆಗಿರೋ ಈ ಜಕ್ಕಾಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಟ್ಸ್ ಆಲ್ ಯುವರ್ ಆನರ್ ಆರೋಪ ಸಾಬೀತಾಗಿರೋದ್ರಿಂದ ಜಗದೀಶ್ ಕಾರ್ನಾಡ್ ಅಲಿಯಾಸ್ ಜಕ್ಕ ಎಂಬ ಅಪರಾಧಿಗೆ 6 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ ಅಳೆಮಯ್ಯ ಮಾವಯ್ಯ ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ನಾನಿಲ್ಲಿ ಆರಾಮಾಗಿದ್ದೀನಿ ಸಿಟಿಲಿ ಕರೆಂಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಬಟ್ ಜೈಲ್ನಲ್ಲಿಲ್ಲ 24 ಅವರ್ಸ್ ಇರುತ್ತೆ ಸ್ನಾನ ಮಾಡೋದಕ್ಕೆ ಹಾಟ್ ವಾಟರ್ ದಿನ ಬೆಳಗ್ಗೆ 6 ಗಂಟೆಗೆ ಒಂದು ಮೊಟ್ಟೆ 1/2 ಲೀಟರ್ ಹಾಲು ಕೊಡ್ತಾರೆ ದಿನ ಉದಯ ಮೂವೀಸ್ ನಲ್ಲಿ ಫಿಲಮ್ಸ್ ಯೂಟ್ಯೂಬ್ ನಲ್ಲಿ ಸಾಂಗ್ಸ್ TV9 ನಲ್ಲಿ ನ್ಯೂಸ್ ಅದು ಇದು ನೋಡ್ಕೊಂಡು ಖುಷಿಯಾಗಿದ್ದೀನಿ ಅಂತ ಅನ್ಕೊಂಡಿದಿರಲ್ಲ ಜೈಲಲ್ಲಿ ಇದ್ರೆ ಬದಲಾಗ್ತೀವಿ ಅಂತಾರೆ ಇಲ್ಲ ನನ್ನ ದ್ವೇಷದ ಬೆಂಕಿ ಇನ್ನೂ ಉರಿತಾ ಇದೆ ನನ್ನ ಈ ಪರಿಸ್ಥಿತಿಗೆ ತಂದವರು ಬದುಕಿರಬಾರ್ದು ನೀನ್ ಆಚೆ ಬಂದ್ಮೇಲೆ ಎಲ್ರನ್ನೂ ಮುಗಿಸ್ಬಿಡೋಣ ಅಷ್ಟಕ್ಕೂ ನಿನಗೆ ಶಿಕ್ಷೆ ಆಗಿರೋದೆಷ್ಟು 1/2 ವರ್ಷ ಅದರಲ್ಲಿ ನಿನ್ ನಡವಳಿಕೆ ಚೆನ್ನಾಗಿದೆ ಅಂತ 2 ವರ್ಷ ಹೊರಟೋಗುತ್ತೆ ಇನ್ನ ಗಾಂಧಿ ಜಯಂತಿ ಕೃಷಿ ಜಯಂತಿ 2ನೇ ಭಾನುವಾರ ಅದು ಇದು ಅಂತ 1 ವರ್ಷ ನೆಗೆದು ಬಿದ್ದೋಗುತ್ತೆ ಉಳಿದಿರೋದೆಷ್ಟು 3ವರ್ಷ ಆಡ್ಕ ಬಂದ್ಬಿಡುತ್ತೆ 3 ವರ್ಷ ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ ಇವತ್ತೇ ಸಾಯಿಸ್ತೀನಿ ಮಾವಯ್ಯ ಇವತ್ತೇ ಜಕ್ಕ ಅವರೇ ನಿಮ್ಮನ್ನ ಹಾಸ್ಪಿಟ್ಲ್ ಕಳಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದೀನಿ ನಿಮಗಿರೋದೇ 1/2 ದಿನ ಟೈಮ್ ಹೊರಗಡೆ ಗೊತ್ತಾದ್ರೆ ನಾನು ಕೆಲಸ ಕಳ್ಕೋಬೇಕಾಗುತ್ತೆ
ಚಂದ್ರು, ನ್ಯೂಸ್ ಪೇಪರ್ ಓದ್ತಾ ಇದೀಯಾ? ಓದು 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 ಓದು. ಚಂದ್ರು, ನಾಳೆ ಓದಿದ್ರೆ ನಿನ್ ಬಗ್ಗೆನೆ ಬಂದಿರೋದು. ಪಾಪ, ಓದಕ್ ನೀನೇ ಇರಲ್ವಲ್ಲ. ಇನ್ನು ಎಷ್ಟ್ ದಿವಸ ಬೇಕ್ರಿ ನಿಮ್ಗೆ? ಬೇಗ ಬೇಗ ಮುಗ್ಸಕ್ಕಾಗಲ್ಲ? ಹಲೋ ಚಂದ್ರು. ನಿನ್ನ ಚಂದ್ರು ಅಸ್ತಂಗತ. ರೆಕಾರ್ಡ್ ಪ್ರಕಾರ ಜೈಲ್ನಲ್ಲಿದ್ದೀನಿ, ರಿವೆಂಜ್ ಪ್ರಕಾರ ನಿನ್ನ ಚಂದ್ರನ ಸಾಯಿಸಿದೀನಿ. ಫೋನ್ ಮಾಡ್ತೀನಿ, ಕಿರುಚ್ತಾ ಇರು. ನನ್ನ ಬಿಟ್ಬಿಡು, ನನ್ನ ಏನು ಮಾಡ್ಬೇಡ, ನನ್ನ ಕ್ಷಮಿಸ್ಬಿಡು. ಕ್ಷಮಿಸೋದಿಕ್ ನಾನೇನ್ ಜಡ್ಜ? ಜಕ್ಕ ಚಂದ್ರು, 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 ಜಕ್ಕ. ನಾನು ಸುಶೀಲ್. ಸುಶೀಲ್, ನಿಮ್ಗೇನು ಆಗಿಲ್ಲ ತಾನೆ? ನಾನೇನ್ ಬದುಕಲ್ಲ ನಿನ್ನ ಸಾಯಿಸಕ್ಕೆ. ಅವ್ರು ನಿನ್ ಮನೆಗೆ ಬರ್ತಿದ್ದಾನೆ. ಸಂಧ್ಯಾ, ಜಕ್ಕ 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 ನಿನ್ ಮನೆಯಲ್ಲೇ ಇರ್ತಾನೆ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ? ಇನ್ನು 10 ನಿಮಿಷದಲ್ಲಿ ನಿನ್ ತಂಗಿ ನಾ ಮುಗಿಸ್ತೀನಿ. ನನ್ನ ತಂಗಿ ನಿನಗೇನು ಮಾಡಿದಾಳೆ? ನಾನು ನನ್ನವರಿಂದ ದೂರ ಆಗಿ ಜೈಲಲ್ಲಿ ಕೊಳಿತಾ ಇದ್ದೀನಿ, ನೀನು ನಿನ್ನವರಿಂದ ದೂರ ಆಗಿ ಮನೆಯಲ್ಲಿ ಅಳ್ತಾ ಇರಬೇಕು. ಎಲ್ಲೋ ನಿನ್ ತಂಗಿ ಕಾಣಿಸ್ತಾನೆ ಇಲ್ಲ. ಸಂಧ್ಯಾ, ಸಂಧ್ಯಾ. ಅಣ್ಣ. ಏನಣ್ಣ? ಸಂಧ್ಯಾ, ಮನೆಗೆ ಯಾರಾದ್ರೂ ಬಂದಿದ್ದಾರೆ? ಇಲ್ವಲ್ಲ, ಯಾರು ಬಂದಿಲ್ಲ. ಯಾಕಣ್ಣ, ಏನ್ ವಿಷಯ? ಏನು ಇಲ್ಲ ನೋಡು, ನಾಳೆಯಿಂದ ನಾನು ಹೇಳೋವರೆಗೂ ನಿನ್ನ ಮನೆಯಿಂದ ಹೊರಗೋಗ್ಕೂಡ್ದು, ಗೊತ್ತಾಯ್ತಾ? ಯಾಕೆ? ಹೇಳ್ದಷ್ಟು ಮಾಡು ಸಾಕು, ಹೋಗು ಒಳಗೆ. ಹಲೋ ಜಕ್ಕ, ನಿನ್ ತಂಗಿಯೇನು ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾಳೆ? ಹೇಳದ್ ಕೇಳು. ಸಾಮಾನ್ಯವಾಗಿ ನನ್ ಯಾವ್ದೇ ಹುಡುಗಿನ್ ನೋಡಿದ್ರು ಅನುಭವಿಸ್ಬೇಕು ಅನ್ಸುತ್ತೆ, ಆದ್ರೆ ನಿನ್ ತಂಗಿ ನೋಡ್ದಾಗಿಂದ ಮದುವೆ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಈ ಮದುವೆಯಿಂದ ನಿನ್ ತಂಗಿ ಮೇಲಿರೋ ಆಸೆ, ನಿನ್ ಮೇಲಿರೋ ದ್ವೇಷ ಎರಡು ಕ್ಲಿಯರ್ ಆಗತ್ತೆ. ಇದನ್ನ ಮೀರಿ ಅವಳಿಗೆ ಏನಾದ್ರೂ ಬೇರೆ ಮದುವೆ ಮಾಡೋಕ್ ನೋಡಿದ್ರೆ ಯಾವ ಮದುವೆ ಗಂಡನ್ನು ಉಳಿಸಲ್ಲ. ಅಲ್ಲೇ ಸಿಗದ ತೋರಣ ಕಟ್ಟಿಬಿಡ್ತೀನಿ. ಈ ವಿಷಯ ಯಾವುದು ನನ್ನ ತಂಗಿ ಗೊತ್ತಾಗದ ಹಾಗೆ ನೋಡ್ಕೊಂಡು ನಾನೊಬ್ಬ ದೊಡ್ಡ ರೌಡಿಯಾಗಿ ಬದಲಾಗಬೇಕಾಯ್ತು. ನಿನ್ ಫ್ಲಾಶ್ ಬ್ಯಾಕ್ ಕೇಳಿದ್ರ ಮೇಲೆ ನಂಗೆ ಒಂದ್ ವಿಷಯ ಅರ್ಥ ಆಯ್ತು. ನಿನ್ ತಂಗಿಗ ಜಕ್ಕ ಏನೋ ಮಾಡ್ತಾನೆ ಅಂತಾನೆ ನಿಂಗೆ ಭಯ? ನೀ ತಲೆ ಕೆಡಿಸ್ಕೊಂಬೇಡ, ನಿನ್ ತಂಗಿ ನಂಗೆ ಕೊಟ್ಬಿಡ, ನಾನೆಲ್ಲ ನೋಡ್ಕೊಂತೀನಿ. ನೀನೇನ ನೋಡ್ಕೊಳ್ಳೋದು? ನಿನ್ ಹತ್ರ ಏನೋ ಇದೆ, ನನ್ನ ತಂಗಿ ನಾನು ಇನ್ ಹೇಗೋ ಕಾಪಾಡ್ತೀಯಾ? ಏನ್ ಕಾಪಾಡ್ಕೊಳಕ್? ನಿನ್ ತಂಗಿ ಏನ್ ಕಾಶ್ಮೀರ್ ಬಾಳ್ರ? ಕ್ಷಮಿಸಿದ್ರೆ ಹೋಗೋದನ್ನ ಸಾಯಿಸೋವರೆಗೂ ಯಾಕೆ ಇಟ್ಕೋಬೇಕು ಅಂತ ಸುಮ್ನೆ ಬಿಡ್ತಾ ಇದೀನಿ. ಹೊಟ್ಟೋಗೋ. ಓ, ನಿನ್ ಹತ್ರ ಸಾಯ್ಬೇಕು ಅಂತ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಮೈಸೂರಿಂದ ಬಂದಿಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಈ ಸಿಟಿ ನಾನು ನನ್ನ ತಂಗಿನ ಬಿಟ್ಟು ಹೊಟ್ಟೋಗೋ. ಓ, ಈ ಸಿಟಿನ್ ಬೇಕಾದ್ರೆ ಬಿಡ್ತೀನಿ, ನಿನ್ ತಂಗಿನ ಮಾತ್ರ ಬಿಡಲ್ಲ. ನಿನ್ ತಂಗಿ ನನ್ ಮನ್ ಹಂಗೆ ಇಟ್ಕೊಂಡಿರ್ತೀಯ, ಯಾರಿಗೋ ಮದುವೆ ಮಾಡ್ಕೊಡ್ತೀಯ ತಾನೆ? ನನಗೆ ಮದುವೆ ಮಾಡ್ಕೊಡು. ನಿನ್ನಂತ ಪರೋಡಿಗೆ ನನ್ ತಂಗಿನ ಕೊಟ್ಟು ಮದುವೆ ಮಾಡ್ಬೇಕೇನೋ? ದುಡ್ಡಿದ್ರೆ ಪರೋಡಿ ಪರಮಾತ್ಮ ಎಲ್ಲ ಒಂದೇ ಗುರು. ಇರೋದು ಅವ್ರಿಗೇನು ಇರಲ್ಲ, ಯೋಚನೆ ಮಾಡಿ ನೋಡು. ಏನ ನೀನು ತಡಿಯ? ನೀನು ತಡಿ, ಹೋಗೋಗು. ಆ ಜಕ್ಕ ಕೇಳ್ತಾನ ನಿನ್ ಪುಕ್ಕ. ಹ
ಇಲ್ಲಿಂದ ಸಂಧ್ಯಾನ್ ಕರ್ಕೊಂಡೋಣ ಅಂದ್ರೆ ಇವಳ ಜೊತೆ ಸಂಬಂಧಿಕರು ಬರೋ ಬದಲು ಬರೀ ಸಮಸ್ಯೆಗಳು ಬರಂಗಿದೆಯಲ್ಲ, ಏನ್ ಮಾಡ್ಲಿ? ಆ ಜಕ್ಕ ನಮ್ ಶರತ್ ಭಾವನಿಗೆ ಹಾವಳಿ ಕೊಡೋ ಗ್ಯಾರಂಟಿ, ಅಷ್ಟ್ರಲ್ಲಿ ನಾನೇ ಜಕ್ಕನಿಗೆ ಹಾವಳಿ ಕೊಟ್ರೆ ಸಮಸ್ಯೆ ಸಮಾಪ್ತಿ. ಆ ಕ್ರಾಕ್ ನನ್ ಮಗ ಏನಿದೆಲ್ಲ ಬ್ಯಾಂಡೇಜ್ ಅಂತ ಕೇಳಿದ್ರೆ ಏನ್ ಹೇಳ್ತಿರೋ? ಬಳೆ ಮಾರ್ಕೆಟಲ್ಲಿ ಒಬ್ಬ ಹೊಡೆದ ಅಂತ ಹೇಳ್ತೀವಣ್ಣ. ಹೇಳಿ, ಯಾವನು ಬಂದು ನಮ್ಗೆ ಇದ್ದ ಅಂತ ಅವನು ಗೊತ್ತಾದ್ರೆ ಜೈಲಲ್ಲಿ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೆ. ಅಣ್ಣ, ಸುಳ್ಳು ಹೇಳಿದ್ರೆ ಅಣ್ಣಂಗ್ ಆಗಲ್ವಲ್ಲಣ್ಣ. ಮುಚ್ಕಳ ಬಾಯಿ, ಮೊದ್ಲೇ ತಿಕ್ಕಲ್ ನನ್ ಮಗ ಅವನು. ಸುಳ್ಳು ಯಾವ್ದು ನಿಜ ಯಾವ್ದು ಅಂತ ಅವನಿಗೇನು ಗೊತ್ತಾಗತ್ತೆ? ಯಾವನ್ ಏನ್ ಹೇಳಿದ್ರು ನಂಬ್ತಾನೆ. ಮುಚ್ಕೊಂಡು ನನ್ ಹಿಂದೆ ಬನ್ನಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಕಡಿಮೆಯ ನಿನ್ಗೊಂದ್ ಗುಡ್ ನ್ಯೂಸ್. ಏನು? ನಾಳೆ ನೀನ್ ರಿಲೀಸ್ ಆಗ್ತಾ ಇದೀಯಾ. ಗೊತ್ತು. ಈ ಬ್ಯಾಂಡೇಜ್ ಎಲ್ಲ ಏನು ಅಣ್ಣ? ಅದು ಬಳೆ ಮಾರ್ಕೆಟ್ ನಲ್ಲೊಪ್ಪ. ಏ, ಮುಚ್ಕೊಳ ಬಾಯಿ, ನಾನಿಲ್ವಾ ಹೇಳ್ತೀನಿ. ಬಿಕ್ನಾಸಿ ನನ್ ಮಗನ ಏನಿಲ್ಲ ಭಯ, ಆ ಬಳೆ ಮಾರ್ಕೆಟ್ ಹತ್ರ ಗಾಡಿಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಹುಡುಗ ಅಡ್ಡ ಬಂದ್ಬಿಟ್ಟ. ಅವ್ನ ಅವಾಯ್ಡ್ ಮಾಡಕ್ ಹೋಗಿ ಒಂದ್ ಮಾರ್ಕೆಟ್ ಡ್ಯಾಶ್ ಹೊಡೆದಿದ್ದಕ್ಕೆ ಹಿಂಗ್ ಕೈ ಕಾಲು ಮಕ ಬುದ್ಧಿ ಎಲ್ಲ ಕೆತ್ಕೊಂಡ್ ಬಂದವೆ. ನಂಬಿಕೆ ಬರ್ಲಿಲ್ವಾ? ಇರೋ ವಿಷಯ ಹೇಳಿದ್ವಿ, ಇದ್ರ ಮೇಲೆ ನೀನ್ ಏನ್ ಹೇಳ್ತೀಯ ಹೇಳು. ಬಳೆ ಮಾರ್ಕೆಟ್ ನಲ್ಲಿ ಸಂಜಾನ್ ಹುಡ್ಕೋಕ್ ಹೋದ್ ನಿಮ್ಮನ್ನೆಲ್ಲ ಒಬ್ಬ ಒಬ್ಬ ನಿಮ್ಮನ್ನೆಲ್ಲ ಹೊಡೆದಿದ್ದಾನೆ. ನಮ್ಮನ್ನ ನಮ್ಮೇಲ್ ಕೈ ಮಾಡೋ ಮೀಟ್ರು ಈ ಬೆಂಗಳೂರಲ್ಲಿ ಯಾವ ನನ್ ಮಗನ್ ಗೈತಾಳೆ ಮಯ್ಯ? ರಜನಿ, ರಜನಿ ಅಳಮಯ್ಯ, ಇವನೇ ಇವನೇ ನಮ್ ಕಡೆಯವ್ರನ್ನೆಲ್ಲ ತತ್ಕಿದ್ ಇವನೇ. ಗೊತ್ತು, ಗೊತ್ತಿತ್ತು. ಯಾಕೆ ಪಕ್ಕದಲ್ಲಿ ಇಟ್ಕೊಂಡಿದ್ಯಾ? ಎತ್ಬಿಡ ತಾನೆ. ಯಾಕೆ, ಯಾಕೆ ಸಾಯಿಸ್ಬೇಕು? ಇವನು ನಮ್ ಸಂಧ್ಯಾನ ಲವ್ ಮಾಡ್ತಾ ಇದ್ದಾನೆ. ಅದು ಗೊತ್ತು. ಚಕ್ಕಾ ಸರ್ ಆಲ್ರೆಡಿ ಎಲ್ಲ ವಿಷಯ ಹೇಳಾಗಿದೆ. ಹೌದಾ? ಚಕ್ಕಾ ಸರ್ ಮೈಸೂರಲ್ಲಿ ಸೈಲೆಂಟ್ ಆಗಿದ್ದ ಏರಿಯಲ್ಲಿ ರೀಸೆಂಟ್ ಆಗಿದ್ದ ಫ್ಯಾಮಿಲಿ ಚಕ್ಕಾ ಸರ್ ನಮ್ದು. ಆ ಸಂಧ್ಯ ನಮ್ಮನ್ನ ರೋಡಕ್ ತಂದ್ಬಿಟ್ಲು, ಲವ್ ಮಾಡ್ತೀನಿ ಅಂತ ಹಾತ್ ಕೊಟ್ಲು. ಅವ್ರ ಅಣ್ಣ ಬೇರೆ, ನಾನು ಸಾಯಿಸ್ತೀನಿ ಅಂತ ಓಡಾಡ್ತಾ ಇದ್ದೆ. ಚಕ್ಕಾ ಸರ್, ಚಕ್ಕಾ ಸರ್, ನಿಮ್ಗೆಲ್ಲ ವಿಷಯ ಹೇಳಿದಿರಲ್ಲ ಚಕ್ಕಾ ಸರ್. ಅವ್ನ್ ಸಾಯಿಸ್ತಾನೆ ಅಂತ ಇಲ್ಲಿ ಯಾಕೋ ಬಂದು ಕುರ್ಸ್ಕಂಡೆ? ಆ ಮೆಟ್ಲತ್ತೊಂದ್ ಫೇಲ್ ಆದ್ರು ಲಿಫ್ಟ್ ಹತ್ತೊಂದು ಪಾಸ್ ಆಗ್ಬೇಕು ಅಂತ ನಮ್ ಚಕ್ಕಾ ಸರ್ ಅವಳ ಮದುವೆ ಆಗ್ತಿದ್ರೆ ಅವ್ರ ಅಣ್ಣ ಅದನ್ನ ನೋಡ್ಕೊಂಡು ಹೊಟ್ಟೆ ಹುರ್ಕೊಂಬೇಕು. ಅದನ್ನ ನೋಡಿ ನನಗೆ ಹಾಲ್ ಕುಡ್ದಂಗ ಆಗ್ಬೇಕು. ನನ್ನ ಆಸೆ ಇಷ್ಟೇ ಚಕ್ಕಾ ಸರ್, ಪೂರೈಸ್ತಿರಲ್ಲ? ತೀರಿಸ್ತೀನಿ, ನೀನ್ ಹೋಗು. ಚಕ್ಕಾ ಸರ್, ನಾನು ಎಲ್ಲಿ ಅಂತ ಹೋಗ್ಲಿ, ಈ ಸಿಟಿಲಿ ಒಂಟಿಯಾಗಿ ಓಡಕ್ಕೆ ಭಯ ಆಗ್ತಿದೆ. ಆ ಶರತ್ ನನ್ನ ಯಾವಾಗ ಸಾಯಿಸ್ಬಿಡ್ತಾನೋ ಅಂತ. ಚಕ್ಕಾ ಸರ್, ನಾನು ಇವ್ರಗಳ ಜೊತೆ ಇದ್ಬಿಡ್ತೀನಿ. ಚಕ್ಕಾ, ಎಲ್ಲಿರ್ತೀಯ? ಏನ್ ನನ್ ತಲೆ ಮೇಲೆ ಇರ್ತೀಯ? ಚಕ್ಕಾ ಸರ್. ಮಾವಯ್ಯ, ಆಗ್ಲಿ, ಬಾರೋ, ಬಾ ಬಾ ಬಾ, ಬಂದು ಸಾಯಿ ಅಣ್ಣ. ಆ ರಜನಿ ನಮ್ಮ ಮೈನೆಲ್ಲ ಚಟ್ನಿ ಮಾಡಾಕ್ ಬಿಟ್ಟಿದ್ದಾನೆ. ಹೋಗಿ ಹೋಗಿ ಅವನ ಜೊತೆಯಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ ಈ ಜಕ್ಕಣ್ಣ. ಈಶ್ವರ ಗಂಗೆನ ತಲೆ ಮೇಲೆ ಇಟ್ಕೊಂಡಂಗೆ ನಮ್ಮ ಅಳಿಯ ಸಂಧ್ಯನ ಹೊಗಳದವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊತಾವನೆ. ಅಷ್ಟಕ್ಕೂ ಈ ರಜನಿ ನಮ್ಮ ಅಳಿನ ಹತ್ರ ಯಾಕ್ ಬಂದಿದ್ದಾನೆ? ಅವನ್ ಸ್ಕೆಚ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಏಯ್ ಅಣ್ಣ, ಆ ರಜನಿನ ಕರೆಯೋ ಇಲ್ಲಿ. ಸರ್ ಕರೆದ್ರಂತೆ. ಬಾ ಗುಂಡಾಕನ. ಏ ಬೇಡ ಸರ್, ಲಿಕ್ಕರ್ ಹಾಕಿದ್ರೆ ನನ್ ಫಿಲ್ಟರ್ ಓಪನ್ ಆಗ್ಬಿಡುತ್ತೆ ಸರ್. ಲಿಕ್ಕರ್ ಕಂಡಿಡಿದಿರೋದೇ ಲಿಂಕ್ ಮ್ಯಾಟರ್ನ ಓಪನ್ ಮಾಡೋದಿಕ್ಕೆ. ಬಾ ಕೂತ್ಕೊಂಡ್ ಮಾತಾಡೋಣ. ಒಂದ್ ಪೆಗ್ ಹಾಕು. ಪೆಗ್ಗು ಬಿಗ್ಗಾಬಿಡುತ್ತೆ, ನಂಗೆ ಬರೀ ಒಂದ್ ಕ್ಯಾಪ್ ಸಾಕು. ಕ್ಯಾಪ್? ಯಾವ ಕ್ಯಾಪ್? ಇಲ್ಲಿ ಇದು, ಈ ಕ್ಯಾಪ್. ಈ ಕ್ಯಾಪ್ ಹಾಕಿ. ಸಾಕ್ ಸಾಕ್. ಏನು ಇವನು ಡ್ರಿಂಕ್ಸ್ ನ ಟಾನಿಕ್ ತರ ಕುಡಿದು ಒಳ್ಳೆ ಟಾರ್ಜನ್ ತರ ಆಡ್ತಾವನು. ನನ್ನ ಹೆಂಡತಿ ಬೈತಾಳಣ್ಣ, ದಿನ ಲೇಟ್ ಆಗಿ ಬರ್ತೀಯ ಅಂತ. ನನ್ ಮನೆಗೆ ಹೋಗ್ತೀನಣ್ಣ. ಮಾತಾಡ್ಕೋಣ. ಮಾತಾಡೋಣ ಬಿಡು. ಏನ್ ಮಾತಾಡ್ಕೋಣ? ಏನು ಇಲ್ಲ. ನೀವು ನಮ್ಮ ಅಳಿಯನ ಹತ್ರ ಯಾಕೆ ಸೇರ್ಕೊಡ್ರಿ? ನಿಮ್ಮ ಸ್ಕೆಚ್ ಏನು ಅಂತ. ನನ್ ಸ್ಕೆಚ್ ಸ್ಕೀಮು ಸೈಡ್ಗಿಡು. ಅಲ್ಲ, ನೀವೆಲ್ಲ ಲಕ್ಸುರಿಯಸ್ ಆಗಿ ಈ ತರ ತಿಂದು ಕುಡಿದು ತೇಗ್ತಿರಲ್ಲ, ಇದಕ್ಕೆಲ್ಲ ನಿಮ್ ಮಂತ್ಲಿ ಇನ್ಕಮ್ ಸೋರ್ಸ್ ಏನ್ರೋ? ಅದು ಬಂದು ಏಯ್, ನೀನ್ ಹೇಳೋ. ಸೆಟ್ಲ್ಮೆಂಟ್ ಡೀಲಿಂಗ್. ಬಾರ ಇಲ್ಲಿ, ಬಾರ ಇಲ್ಲಿ. ಕಮಾನ್, ನೀಗ ಹೇಳೋ. ಅದೇ ಸೆಟ್ಲ್ಮೆಂಟ್. ಕುತ್ಕೋ, ಹೇಳು. ಸೆಟ್ಲ್ಮೆಂಟ್ ಡೀಲಿಂಗ್ ಅಂದ್ರೆ ಬೇರೆಯವ್ರ ಜಾಗದಲ್ಲಿ ನಮ್ಮವ್ರನ್ನ ಕೂರಿಸಿ ನಮ್ದೇ ಜಾಗ ಅಂತ ಗಲಾಟೆ ಮಾಡಿಸಿ
ಆಮೇಲೆ ನಾವೇ ಅವ್ರನ್ನ ಸೆಟಲ್ಮೆಂಟ್ ಕರೆದು ದುಡ್ಡು ಎಣಿಸ್ಕೊಂತೀವಿ. ತಪ್ಪಲ್ಲೇನಾ ಜಕ್ಕ ಸರ್ ಹೆಸರು ಹೇಳಿ ರೋಲ್ ಕಾಲ್ ಮಾಡೋ ದುಡ್ಡು ನೀವು ಮುಂಡಾಯಿಸೋದಲ್ದೆ ನನ್ನೂ ಕುಡಿಸಿ ನನ್ನೂ ಹಾಳು ಮಾಡ್ತೀರಾ? ನನ್ನ ಕರ್ಸಿದ್ದೇನೋ ಸ್ಕೆಚ್ ಕೇಳಬೇಕು ಅಂತ ಕೇಳ್ದೇನೆ ಎಸ್ಕೇಪ್ ಆಗ್ತಿದ್ಯಲ್ಲ. ನನಗೆ ಗ್ಯಾಸ್ಟ್ರಿಕ್ ಟ್ರಬಲ್, ಟೈಮ್ ಟೈಮ್ಗೆ ಒಂದ್ ಚೂರು ತಿನ್ಬಿಟ್ಟು ಬೇಗ ಮರಿಕೊ ಅಂತ ಡಾಕ್ಟರ್ ಹೇಳೋ. ನಮ್ ಡಾಕ್ಟರ್ ಏನ್ ಹೇಳಿದಾರ ಗೊತ್ತಾ? ಒಂದ್ ಕ್ಯಾಪ್ ತಗೊಂಡ್ ಯಾರನ್ನು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದಾರೆ. ಅವನೇ ಅವಸಿಮೆ ಡಾಕ್ಟರ್. ಡಾಕ್ಟರ್ ಜಕ್ಕ ಸಂಧ್ಯಾ ಸಿಗೋವರೆಗೂ ಯಾರನ್ನು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದಾರೆ. ನನಗ್ ನಿದ್ದೆ ಬರ್ತಾ ಇದೆಯಪ್ಪ. ಮತ್ತೆ ನನ್ ಸ್ಕೆಚ್ ಬೆಳಿಗ್ಗೆ ಕೇಳ್ತೀನಿ. ಏಯ್ ಮಲ್ಕೋವ್ರೋ, ನೀನ್ ಮಲ್ಕಂಡ ಅವ್ರ್ ಮಲ್ಕೊಂಡ್ಬಿಟ್ರೆ ನನ್ನ ಕರ್ಸಿದ್ಯಾಕೆ ಕುಡ್ದಿದ್ಯಾಕೆ? ಏನ್ ಗುರುವೆ, ಕುಡ್ದಿದ್ದೇ ಇಷ್ಟು? ಎಷ್ಟು ಕುಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಿಕ್ ಏರಿದೆ ಅನ್ನೋದು ಇಂಪಾರ್ಟೆಂಟ್. ನನಗ್ ಗೊತ್ತಿಲ್ದೆ ನಿನ್ ಹತ್ರ ಒಂದ್ ವಿಷಯ ಕೇಳ್ತೀನಿ. ನೀನ್ ಒಬ್ಬ ಓಡಾಡೋದಕ್ಕೆ ನಿನ್ನಿಂದೆ ಹತ್ತತ್ತು ಸ್ಕಾರ್ಪಿಯೋ ಗಾಡಿಗಳು, ಇಷ್ಟೊಂದ್ ಜನ ವೇಸ್ಟ್ ಬಾಡಿಗಳು, ಯಾಕೆ? ನಿನ್ ಒಬ್ಬನಿಗೆ ಓಡಕ್ಕೆ ಏನೋ ದೊಡ್ಡ ರೋಗ ನಿನಗೆ? ಹಿಂಗಲ್ಲ ಗುರು, ಅದು ಬಂದು ಎಲ್ಲಿದ್ದೆ ನಾನು? ದೊಡ್ಡ ರೋಗದಲ್ಲಿದ್ದೆ. ನಿನಗೇನ್ ದೊಡ್ಡ ರೋಗ ಅಂತ? ನೀ ತಗೊಂಡೋಗೋ ಆ ಸ್ಕಾರ್ಪಿಯೋ ಗಾಡಿಗಳಿಂದ ಊರೆಲ್ಲ ಟ್ರಾಫಿಕ್ ಜಾಮ್ ಆಗಿ ಜನಗಳಿಗೆಲ್ಲ ತೊಂದರೆ ಆಗತ್ತೆ ಅಂತ ಗೊತ್ತಿಲ್ಲ ನಿನಗೆ? ಅದು ಅಲ್ದೆ ಅದರಿಂದ ಬರೋ ಸ್ಮೋಕ್ ಇಂದ, ಪೊಲ್ಯೂಷನ್ ಇಂದ ಜನಗಳಿಗೆಲ್ಲ ನಿಂತ್ರೆ ದೊಡ್ಡ ರೋಗ ಬರಲ್ಲೇನೋ? ಅದು ಅಲ್ದೆ ಅದಕ್ಕಾಗೋ ಪೆಟ್ರೋಲ್ ಇಂದ ದೇಶದ ಎಕಾನಮಿ ಕೆಳಗೆ ಬಿದ್ದು ರೆಸೆಷನ್ ಬಂದು. ಯಾರು ಯಾರು ನಮ್ಮ ಅಣ್ಣನ್ ಬಿಟ್ಬಿಡು ಗುರು. ಅಲ್ಲ, ರಾಮಕೃಷ್ಣ ಅಂತ ಟಿವಿ ನೋಡ್ಕೊಂಡ್ ಕೂತಿರೋನ್ನ ಕರ್ಸಿ ಕುಡ್ಸಿ ಸ್ಕೆಚ್ ಕೇಳದೆ ಹೋಗ್ತಾ ಇದ್ಯಾ? ಈಗೇನ್ ಅರ್ಜೆಂಟ್, ಹೋಗ್ ಮನಿ ಕೇಳತ್ತಾನೆ? ನಾನ್ ಸ್ಕೆಚ್ ಹೇಳದೆ ಮನಿ ಕೇಳಲ್ಲ, ಇಳಿ ಕೆಳಗಡೆ ಇಳಿ. ಮೇಲಕ್ಕೆ ಹತ್ತು ಹಿಡಿದು ಹತ್ತು ಹಿಡಿದು ಮಾಡ್ತಾ ಇದ್ರೆ ಆಯಾಸ ಜಾಸ್ತಿ ಆಗುತ್ತೆ. ಇಷ್ಟೊಂದು ಆಯಾಸ ಇರೋ ನಿನಗೆ? ಅವತ್ ಬಳೆ ಮಾರ್ಕೆಟ್ ಅಲ್ಲಿ ಇವ್ ನೋಡದಾಕ್ಬಿಡಿ, ಸಂಜೆ ಅಳ್ಕ ಮನೆ ಅಂತೆಲ್ಲ ಆವಾಜ್ ಆಗ್ತಾ ಇದ್ದೆ. ಈಗ ಹಳೆ ಕತೆ ಎಲ್ಲ ಯಾಕೆ? ಹಾಗಾದ್ರೆ ಹೊಸ ಕತೆ ಮಾತಾಡೋಣ. ಕತೆ 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 ಕತೆ, ಈಗ ಟೈಮ್ ಎಷ್ಟ್ ಆಯ್ತು? ನೀನ್ ನನ್ ಮೇಲೆ ಕೋಪ ಮಾಡ್ಕಂತ ಇದ್ಯಾ? ನಾನು ಇನ್ನೊಂದ್ ಕ್ಯಾಪ್ ಹಾಕೊಂಡ್ಬರ್ತೀನಿ, ಆಮೇಲೆ ಮಾತಾಡೋಣ. ಇವನ್ ಇನ್ನೊಂದ್ ಕ್ಯಾಪ್ ಹಾಕೊಂಡ್ ಬಂದ್ಬಿಟ್ರೆ ನನ್ ಟಾಪ್ ಆರಿಸ್ಬಿಡ್ತಾನೆ. ಆ ಜಕ್ಕಾಗ ಭಯ ಬಿದ್ದು ನಾನು ನನ್ನ ತಂಗಿನ ಬಚ್ಚಿಡ್ಬೇಕಾ? ಸರ್, ಅವ್ರು ಟಾರ್ಗೆಟ್ ಇರೋದು ನಿಮ್ ತಂಗಿ ಮೇಲೆ. ಮೊದ್ಲು ಅವ್ರ ಸೇಫ್ಟಿ ನೋಡಿ. ಆ ಜಕ್ಕ ಹೊರಗಡೆ ಬರಕ್ ಮುಂಚೆ ಸಂಧ್ಯಾ ಅವ್ರನ್ನ ಫಾರಿನಿ ಕಳಿಸೋದೇ ಸೇಫ್ ಅನಿಸ್ತಿದೆ. ಸ್ವಲ್ಪ ಕೂಲ ಯೋಚನೆ ಮಾಡಿ ಅಣ್ಣಯ್ಯ. ನನಗೆ ಬಸ್ಸಿಗೆ ಟೈಮ್ ಆಯ್ತು, ಬರ್ಲಾ ಅಣ್ಣಯ್ಯ. ಎಲ್ಲಿಗೋ ಮೈಸೂರಲ್ಲಿ ನಿನ್ ತಲೆ ಮೇಲೆ ಇದ್ದವನ್ನ ಕರ್ಕೊಂಡ್ಬಂದು ಇಲ್ಲಿ ನನ್ ತಲೆ ಮೇಲೆ ಕೂರ್ಸಿದ್ಯಾ? ಅಣ್ಣಯ್ಯ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನಾನೆಲ್ಲ ಅಣ್ಣಯ್ಯ ಅವ್ನ ಕರ್ಕೊಂಡ್ ಬಂದೆ, ಅವನೇ ನಾನು ಇಲ್ಲಿ ಕರ್ಕೊಂಡ್ ಬಂದ. ನಾನು ಕರ್ಕೊಂಡ್ ಬರ್ಬಾರ್ದು ಅಂತ ತುಂಬಾ ಪ್ರಯತ್ನ ಮಾಡಿದೆ. ಬ್ಲಾಕ್ ಮೇಲ್ ಮಾಡ್ಬಿಟ್ಟ ಅಣ್ಣಯ್ಯ. ಏನದು ಬ್ಲಾಕ್ ಮೇಲ್? ಬಾ, ಕೆಲ ವಿಷಯ ನಿಮ್ ಹತ್ರ ಹೇಳ್ಕೊಳಕ್ ಆಗಲ್ಲ ಅಣ್ಣಯ್ಯ. ಹೇಳಿದ್ ಸಾಕು. ಸಂಧ್ಯಾನ ಅಬ್ರಾಡ್ ಕಳಿಸ್ತಾ ಇದೀನಿ. ಅವಳು ಇಂಡಿಯಾ ಬಿಡೋವರೆಗೂ ನನಗ್ ಗೊತ್ತಿಲ್ಲದ ಹಾಗೆ ಈ ಮನೆಯಿಂದ ಯಾರು ಆಚೆ ಹೋಗ್ಕೊಡ್ದು. ಸಂಧ್ಯಾನ ಅಬ್ರಾಡ್ ಅಲ್ಲ, ಆಡುಗಡೆಗೂ ಕಳ್ಸಕ್ಕಾಗಲ್ಲ. ಮಧ್ಯ ರಜನಿ ಬರ್ತಾನೆ, ಅವಳನ್ನ ತಕೊಂಡು ಹೋಗ್ತಾನೆ. ಲಂಚಿಗೆ ಬರ್ತೀಯಾ? ಡಿನ್ನರ್ಗೂ ಇರ್ತೀಯಾ? What about drinks? Mere mere sauce. What about dance? Mere mere lunch. Snacks are mini meals are full meals are. No papa, no papa. Baba ba, baba ba. No papa, no papa, no papa. Baba ba, baba ba, baba ba. ಬೀಚಿಗೆ ಬರ್ತೀಯಾ?
ಕೆ ಬಿಳ್ತೀಯಾ What about me? You can join. What about dress? You can choose. Two pizza, one pizza, piece lesser. No, Papa, no, Papa. Papa, 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 Papa. Papa, 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 no, Papa. Papa, 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 Papa. ನಂದಿಗೆ ಬರ್ತೀಯ ನಾಲ್ಕು ದಿನ ಇರ್ತೀಯ ಬಿಸಿಲಿದ್ರೆ ಚಳಿಯಿದ್ರೆ ಕಂಬಳಿನ ಹೀಟ್ರ ಫೈರ ಬಸವನ್ ಗುಡಿಗ್ ಬರ್ತೀಯ ಬಸವನ್ನ ನೋಡ್ತೀಯ ಎಲ್ಕೊಂತ್ರು ಕೇಳೋರಿಲ್ಲ ಎಂತಿಂದ್ರು ನೋಡೋರಿಲ್ಲ ನಿಪ್ಪಟ್ಟ ಚಕ್ಲಿನ ಕಡ್ಲೆಕಾಯ ಹೋಗ್ಲಿ ಬನ್ನಿ ಸರ್ ಓಹೋ ಏನ್ ಹೇಳಿ ಅಂದ್ರೆ ಇಂಥ ಕಲರ್ಫುಲ್ ಡ್ರೆಸ್ ಅಲ್ಲಿ ನಿಮ್ಮನ್ನು ನೋಡಿ ಎಷ್ಟು ದಿವಸ ಆಗಿತ್ತು ಏನ್ ಕತೆ ಸಂಧ್ಯ ಈಗ ನಿಮ್ಮನ್ನ ನೋಡಿದ್ರೆ ಓಡ್ ಬಂದು ಮದುವೆ ಮಾಡ್ಕೊಂಡ್ಬಿಡ್ತಾರೆ ಮದುವೆ ಆಗಕ್ಕೆ ಸಂಧ್ಯ ಇಲ್ಲಿ ಇಲ್ವಲ್ಲ ಎಲ್ಲೋದ್ಲು ಐದ್ ನಿಮಿಷಕ್ಕೆ ಮುಂಚೆ ಸಂಧ್ಯಾನ ಅಬ್ರೋಡ್ ಕಳ್ಸಕ್ಕೆ ಅವ್ರಣ್ಣ ಏರ್ಪೋರ್ಟ್ ಕರ್ಕೊಂಡು ಹೊರಟಿದ್ದಾರೆ ಹೊರಗಡೆ ಇರೋ ನಮ್ಗೆ ಗೊತ್ತಾಗ್ದಲೆ ಇರೋ ವಿಷಯ ಒಳಗಡೆ ಇರೋ ನಿನ್ಗೆ ಗೊತ್ತಾಯ್ತು ಸನ್ಯಾಸಿಗಳಿಗೆ ಸೀಕ್ರೆಟ್ ಗೊತ್ತಾಗಲ್ಲ ರಿಜಿಸ್ಟರ್ ತಗೊಳ್ಳಿ ಸರ್ ಸೈನಾಕು ಸರ್ ಯಾರೋ ರಜನಿ ಅಂತೆ ಅಣ್ಣಮ್ಮ ದೇವಸ್ಥಾನ ಕುಂಕುಮ ನಿಮ್ಗೆ ಕೊಡಕ್ ಹೇಳಿದ್ರು ಅದೇನ್ ಕುಂಕುಮನೆ ಕೊಟ್ಟಿದಾನೋ ನಾಮನೆ ಕಳಿಸಿದಾನೋ ನೋಡು ಅಲ್ಲ ನಮ್ ಜೊತೆ ಬಂದಿದ್ದಾನೆ ಸಪರೇಟ್ ಆಗಿ ಕಳಿಸೋಂತದೇನಿತ್ತು ನಮ್ ಕಲೆ ಕೊಡ್ಬೋದಾಗಿತ್ತಲ್ಲ ಆ ಶರತ್ ಮೇಲಿನ ಕೋಪಕ್ಕೆ ನೀನು ಅವನ್ ಕರ್ಕೊಂಡ್ಬಂದು ನಮ್ ತಲೆ ಕಡ್ದೆ ರಾತ್ರಿ ಕುಡಿದಿದ್ ಒಂದೇ ಒಂದ್ ಮುಚ್ಚಳ ಎಷ್ಟೊಂದು ಟಾರ್ಚರ್ ಕೊಟ್ಬಿಟ ಅಂತ್ಯ ಸಾಕಪ್ಪ ಇವನ್ ಸವಾಸ ನಂಗ್ ಮಾಡಿಬಿಟ್ಟ ಅಷ್ಟೇ ಅಲ್ಲ ಅವನ್ ನನಗ್ ಬೈದಿದ್ ಬೈಗಳ ಬೇರೆ ಯಾರಿಗಾದ್ರು ಬೈದಿದ್ರೆ ಸುಯಿಸೈಡ್ ಮಾಡ್ಕೊಂಡು ಸತ್ತೋಗಿರೋರು ಮೊದ್ಲು ಅವನ್ನ ಆಚೆ ಕಳಿಸ್ಬಿಡ ರಮಯ್ಯ ಯಾವಾಗ್ಲೂ ಅವನ್ನ ಕಳ್ಸು ಕಳ್ಸು ಅಂತ ಇದ್ರೆ ಮೊದ್ಲು ನಿನ್ನ ಕಳಿಸ್ಬೇಕಾಗತ್ತೆ ಹಾಲ್ ಕುಡಿದ್ರೆ ಸಂತೋಷ ಆಯ್ತು ಜಕ್ಕ ಸಾರ್ ಅದಿರ್ಲಿ ದೇವಸ್ಥಾನದಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕುಂಕುಮ ಮಾಡಿಸಿದೆ ಬಂತ ಬಂತು ಬಂತು ಓವರ್ ಆಕ್ಟಿಂಗ್ ಎಲ್ಲ ಸಾಕು ನಿಲ್ಸು ಜಕ್ಕ ಸಾರ್ ಯಾವಾಗ ಹೊರಗ್ ಬರ್ತಾರೆ ನನ್ನ ಆಸೆಗಳೆಲ್ಲ ಯಾವಾಗ ಪೂರೈಸ್ತಾರೆ ಅಂತ ಕಾಯ್ತಿದ್ದು ಓವರ್ ಆಕ್ಟಿಂಗ್ ಇದಿನ್ನೂ ಓವರ್ ಆಕ್ಟಿಂಗ್ ನೋಡಿ ಜಕ್ಕ ಸಾರ್ ಈ ದಡಿ ಹೆಂಗ್ ಮಾತಾಡ್ತೀಯಾನೆ ರಿಲ್ಯಾಕ್ಸ್ ಮಾವಯ್ಯ ನಿನ್ನ ಆಸೆ ಯಾವತ್ತೂ ಅಲ್ಲ ಇವತ್ತೇ ಪೂರೈಸ್ತೀನಿ ಸಂಜೆ ಕರ್ಕೊಂಬರೋಣ ನಡಿ
ಅಯ್ಯಯ್ಯೋ ನೀವೀಗ ಸಡನ್ ಆಗಿ ಅನೌನ್ಸ್ ಮಾಡ್ರೆ ಹಾಗೆ ನಾನು ಇನ್ನೂ ಏನು ಪ್ರಿಪೇರ್ ಆಗಿಲ್ಲಲ್ಲ. ಅಯ್ಯೋ ಟೆನ್ಷನ್ ಆಗ್ತಿದೆಯಲ್ಲ, ಏನು ಪ್ಲಾನೇ ಮಾಡಿಲ್ಲಲ್ಲ. ಏನ್ ಪ್ಲಾನ್? ಪ್ಲಾನ್ ಅಂದ್ರೆ ಅದು ನಾನು ದಾಮ್ ದೂಮ್ ಅಂತ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಅಯ್ಯೋ ಟೆನ್ಷನ್ ಆಗ್ತಿದೆಯಲ್ಲ. ಟೆನ್ಷನ್ ಏನಕ್ಕೆ, ನಾನು ಇದೀನಲ್ಲ, ಬಾ ಹೋಗೋಣ. ಅಲ್ಲ ಅದು ಏನೇನು ಕಾದಿದೀಯ ನಿನ್ನಿಂದ. ಏರ್ಪೋರ್ಟ್ ಸುತ್ತ ನಮ್ಮವರೇ ಇದ್ದಾರೆ, ಎಕ್ಸ್ಟ್ರಾ ಏನಾದ್ರು ಮಾತಾಡಿದ್ರೆ. ನನಗ್ ಭಯ ಬಿದ್ದು ನಿನ್ ತಂಗಿನ ಫಾರಿನ್ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನಿನಗ್ ಕೊಟ್ಟಿರೋ ಮಾತನ್ನ ನಾನು ಮಿಸ್ ಮಾಡಲ್ಲ. ನಿನ್ ತಂಗಿ ತಾಳಿ ಕಟ್ಟಿ ನಿನ್ನ ಇವನತ್ರ ಏನ್ ಸರ್ ಡಿಸ್ಕಷನ್, ಸಂಧ್ಯಾ ರೇತಾಕಳಿ ಹೋಗೋಣ. ಏಯ್ ಏಯ್, ನಿನ್ನೆವರೆಗೂ ನನ್ ತಂಗಿ ಹಿಂದೆ ತಿರುಗ್ತಾ ಇದ್ದೆ, ಇವತ್ತು ಅವನಿಂದ ತಿರುಗ್ತಾ ಇದ್ದ, ಇಬ್ರುನ್ನ ಬಿಡಲ್ಲ. ನೋಡಿದ್ರ ಜಕ್ಕ ಸರ್, ನೀವ್ ನನ್ ಜೊತೆಲಿ ಇರ್ಬೇಕಾದ್ರೆ ಹೇಗ್ ವಾರ್ನಿಂಗ್ ಕೊಡ್ತೀಯ? ನೀವು ನನ್ನ ಎಗಿರ್ಬೇಕಾಯ ಹಾಕಿ ಹಾಕಿ ಹೇಳ್ತೀನಿ ಜಕ್ಕ ಸರ್, ನಮ್ ಜೊತೆಲಿರೋವರೆಗೂ ಯಾರು ನಮ್ಮನ್ನೇನು ಕಿತ್ಕೊಳಕಾಗಲ್ಲ. ಜಕ್ಕ ಸರ್, ನಿಂದೇನು? ಇವ್ರ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಿಮ್ಮನ್ ನೋಡ್ರೆ ಅಯ್ಯೋ ಪಾಪ ಅನ್ಸತ್ ಸರ್. ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಇವನ್ನ ಜೊತೆಗಿಟ್ಕೊಳ್ಳೋ ಬದಲು ಮರುಭೂಮಿಲಿ ಕಾಲಿಗೆ ಚಪ್ಪಲಿಲ್ಲದೆ ಸಿಂಗಲ್ ಆಗಿ ಓಡಾಡೋದ್ ಬೆಸ್ಟ್ ಸರ್. ಆಚೀತು. ಏ ಜಕ್ಕ ಸರ್, ಇವ್ರಗಳ ಜೊತೆ ಏನ್ ಡಿಸ್ಕಷನ್? ಸಂಧ್ಯಾ ರೇತಾಕಳಿ ಹೋಗೋಣ. ಜಕ್ಕ ಸರ್, ನೀವ್ ಯಾಕೆ ಇಲ್ಲಿ ಕುತ್ಕೊಂತಿದ್ದೀರಾ? ಆರಾಮಾಗಿ ಸಂಜೆ ಜೊತೆ ಹಿಂದೆ ಕುತ್ಕೊಂಡ್ ಮಾತಾಡ್ಕೊಂಡ್ ಬನ್ನಿ. ಗುಡ್ ಆಗಿ. ಇನ್ ನಿಮಗ್ ಶುರು ಆಯ್ತು. ನಾನ್ ಆಗ್ಲೇ ನಿಮ್ಗೆ ಹೇಳ್ದೆ, ಅವನ್ ನಿಮ್ ಕೈಗೆ ಸಿಗಲ್ಲ. ಶ್ರೀರಾಮ್ ಗೋವಿಂದ ಗೋವಿಂದ.
ಯಾಕೆ ಯಾರ ಹಿಂದೆ ಬರ್ಬೇಕಾಗಿತ್ತಾ? ಓಡಿಸಕ್ಕಾಗದೆ ಸಾಯ್ತಾ ಇದ್ದೀನಿ ಇವಳೊಬ್ಳು. ಈಜ್ ಬರಲಣ್ಣ. ಹ್ಮ್ ಅಣ್ಣ, ಬ್ರಿಡ್ಜ್ ತುಂಬಾ ಹೈಟ್ ಅಣ್ಣ, ನನ್ನ ಸೊಂಟ ಬೇರೆ ಸ್ವಲ್ಪ ಪ್ರಾಬ್ಲಮ್ ಅಣ್ಣ. ಯಾವನು ಕಾಲ್ ಕತ್ತರಿಸ್ಕೊಂಡ ಅಂತ ನೀನ್ ತಲೆ ಕತ್ತರಿಸ್ಕೊತೀಯ? ಎಲ್ಲೋಗ್ತಾನೆ ಹೋಗ್ಲಿ, ಮೈಸೂರಲ್ಲಿರೋ ಅವ್ರ ಮನೆಯವ್ರನ್ನ ಕರ್ಕೊಂಡ್ಬಂದು ನಿನ್ನ ಎದುರುಗಡೆ ನಿಲ್ಲಿಸ್ತೀನಿ. ಆಗ ಎಲ್ಡು ಮುಚ್ಕೊಂಡು ಸಂಧ್ಯಾನ ಕರ್ಕೊಂಡ್ಬಂದು ನಿನ್ನ ಮುಂದೆ